ಅವತಾರ ಪುರುಷ ಎಲ್ಲರೂ ಒಂಥರ ಹೊಸ ಅವತಾರದಲ್ಲಿ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಸುನಿಲ್ ಅವರ ದೊಡ್ಡ ಸ್ಟ್ರೆಂತ್ ಬಂದು, ಈ ನಿರ್ದೇಶಕರ ಸ್ಟ್ರೆಂತ್ ಬಂದು ಅವ್ರಿಗಿರುವಂತಹ ಹ್ಯೂಮರ್ ಸೆನ್ಸ್, ಸಂಭಾಷಣೆ ಅವರ ದೊಡ್ಡ ಶಕ್ತಿ. ಸಾಮಾನ್ಯವಾಗಿ ಒಂದು ಚಿತ್ರದಲ್ಲಿ ಒಬ್ಬ ನಾಯಕ ಅಂತಂದರೆ ಅವರನ್ನ ಇಷ್ಟಪಟ್ಟು ಅಥವಾ ಅವ್ರು ಇದೇ ಜಾನರ್ ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಳ್ತಾ ಇರ್ತಾರೆ. ಫಾರ್ ದ ಫಸ್ಟ್ ಟೈಮ್ ಸುನಿಲ್ ಅವರು ಒಂದು ಹೊಸ ಥರದ ಒಂದು ಜಾನರ್ನ ಈ ಸಿನಿಮಾದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ನಾನು ಹೇಳಿದೆ ಎಲ್ಲರೂ ಒಂಥರ ಹೊಸ ಅವತಾರದಲ್ಲಿ ಈ ಸಿನಿಮಾದಲ್ಲಿದ್ದಾರೆ ಅಂತ. ಶರಣ್ ಅವರಾಗಿರ್ಬೋದು, ಕಿಟ್ಟಿ ಅವರಾಗಿರ್ಬೋದು, ಭವ್ಯ ಆಗಿರ್ಬೋದು, ಹೀರೋಯಿನ್ನು ಎಲ್ಲರೂ ತುಂಬ ಮುದ್ದಾಗಿ ಕಾಣ್ತಾರೆ. ಈ ಅವತಾರನೇ ಒಂಥರ ಚೆನ್ನಾಗಿದೆ, ಒಳ್ಳೆಯ ಹಾಡುಗಳು, ಒಂದು ಒಳ್ಳೆಯ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ ಪುಷ್ಕರ್ ಅವರು. ಅಂದರೆ ಪ್ರತಿಯೊಂದು ಸೀನಲ್ಲೂ ದೊಡ್ಡ ದೊಡ್ಡ ಕಲಾವಿದರು ಬರ್ತಾರೆ. ಸಾಯ್ ಕುಮಾರ್ ಅಂಥವರು, ಸುಧಾರಾಣಿಯವರು, ಭವ್ಯ ಅವರು, ಆಶಿಕಾ ತುಂಬ ಮುದ್ದಾಗಿ ಕಾಣ್ತಾಳೆ. ಒಟ್ಟಾರೆ ಈ ಟೀಮ್ಗೆ ನಾನು ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಈ ಥರ ಹೊಸ ಹೊಸ ಅವತಾರಗಳು ಕೊಡಲಿ, ಜನನ್ನ ಮನರಂಜಿಸಲಿ ಅಂತ ಕೇಳ್ಕೊಳ್ತೀನಿ. ಈ ಒಟ್ಟಾರೆ ಈ ಅವತಾರ ಪುರುಷದ ತಂಡಕ್ಕೆ ನನ್ನ ಪ್ರೀತಿಯ ಅಭಿನಂದನೆಗಳು. ಆಲ್ ದ ಬೆಸ್ಟ್ ತಂಡಕ್ಕೆ. ಎಲ್ಲರಿಗೂ ನಮಸ್ತೆ, ನಾನು ಮೋಕ್ಷ ಕುಶಾಲ್. ಅವತಾರ ಪುರುಷ ಸುನಿ ಸರ್ ಡೈರೆಕ್ಷನ್, ಶರಣ್ ಸರ್ ಆ್ಯಕ್ಟಿಂಗ್, ಸೊ ಆಬ್ವಿಯಸ್ಲಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ನಿಜ ಹೇಳಬೇಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಕಿಂತ ಜಾಸ್ತಿ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸುನಿ ಸರ್ ಅವರ ಡೈರೆಕ್ಷನ್ ಬಗ್ಗೆ ಎರಡನೇ ಮಾತೇ ಇಲ್ಲ. ಅವರೆಲ್ಲ ಪ್ರೀವಿಯಸ್ ಸಿನಿಮಾ ನಾನು ನೋಡಿದ್ದೀವಿ, ಅದ್ರಲ್ಲಿ ಪ್ರೂವ್ ಮಾಡಿದ್ದಾರೆ ಅವರು. ಶರಣ್ ಸರ್ ಅವ್ರದ್ದು ಕಾಮಿಡಿ ಟೈಮಿಂಗ್, ಆ್ಯಕ್ಷನ್, ಡೈಲಾಗ್ ಡೆಲಿವರಿ, ಆಶಿಕಾ ರಂಗನಾಥ್ ಅವರ ಇನ್ನೋಸೆನ್ಸ್, ಕ್ಯೂಟ್ನೆಸ್, ಸೊ ಎಲ್ಲ ಸೇರಿ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ. ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಕೇಳಿದ್ದೆ, ಯಾವತ್ತೂ ನೋಡಿರಲಿಲ್ಲ, ಸೊ ತುಂಬ ತಿಳ್ಕೊಂಡೆ. ಆ್ಯಂಡ್ ಸೂಪರ್ ಎಕ್ಸೈಟೆಡ್ ಫಾರ್ ಪಾರ್ಟ್ ಟೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಕಾಸ್ಟ್ ಅಂಡ್ ಕ್ರೂ ಅಂತ ಹೇಳ್ತಾ, ಪ್ರತಿಯೊಬ್ಬರು ಈ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೂವಿ ವಾಸ್ ಆಸಮ್ ಆ್ಯಂಡ್ the movie is awesome and I think everybody will like it. It's great.